ಈ ಟ್ರೈಲರ್ ನೋಡಿದಾಗ ನನಗೆ ಒಂದು ಬಹಳ ಖುಷಿಯಾಯಿತು. ಬಹಳ ಚೆನ್ನಾಗಿ ಪ್ರಥಮ ನಾವು ಸುಮ್ಮನೆ 62 ವರ್ಷದಿಂದ ಇದ್ವಿ, ಏನು ಸಾಧನೆ ಮಾಡಿದ್ವಿ ಅಂದರೆ ನಮಗೇನು ಗೊತ್ತೇ ಆಗಲ್ಲ. ಏನು ಮಾಡಿಲ್ಲ ಅಲ್ಲಿ ಹೇಳಿ ನಮ್ಮ ನಾಟಕದಲ್ಲಿ ಹೇಳ್ತಿದ್ರು, ಸಾಯವರೆಗೂ ಸಾಮ್ ಮಾಡಿದ್ರೆ ಭೀಮನಾಗದು ಯಾವಾಗ ಅಂತ. ಆದರೆ ನಮ್ಮ ಪ್ರಥಮ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಒಳ್ಳೆ ಸಾಧನೆ ಮಾಡಿದ್ದಾರೆ, ಒಳ್ಳೊಳ್ಳೆ ಕಲಾವಿದರಲ್ಲಿ ಹಾಕ್ಕೊಂಡಿದ್ದಾರೆ. ಮತ್ತು ಅವರು ಸಾಂಗ್ ನೋಡಿದೆ, ಉಪೇಂದ್ರ ಅವರು ಚೆನ್ನಾಗಿ ಹಾಡಿದ್ದಾರೆ, ರಘು ದೀಕ್ಷಿತ್ ಚೆನ್ನಾಗಿ ಹಾಡಿದ್ದಾರೆ. ಆ ಸಾಹಿತ್ಯ ಸಂಗೀತ ಬಹಳ ಸೊಗಸಾಗಿದೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದಕ್ಕೆ ಬೆನ್ನೆಲುಬಾಗಿ ಆ ಒಂದು ಸಂಗೀತಕ್ಕೆ ಒಂದು ಇದು ಮಾಡೋಕ್ಕೆ ಲಹರಿ ವೇಲೂರು ಇದ್ದಾರೆ. ನಮ್ಮ ಲಹರಿ ವೇಲೂರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಮಗೆ ಎಲ್ಲರಿಗೂ ಗೊತ್ತಿದೆ. ಬಹಳ ವರ್ಷಗಳಿಂದ ನಮ್ಮ ಚಿತ್ರರಂಗಕ್ಕೆ ಅವರು ಒಂದು ಉತ್ಸಾಹ. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ನಮಗೆ ಒಂದು ಅಪೂರ್ವವಾದ ರತ್ನ ಅಂತಬೇಕು ಸಂಗೀತದ ಇದರಲ್ಲಿ. ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಅನೇಕ ಒಂದು ಹಾರರ್ ಚಿತ್ರಗಳೆಲ್ಲ ಬಂದಿದೆ. ನಾನು ಮೊದಲ ಚಿತ್ರ ನೋಡಿದ್ದು ಬಹಳ ಒಂದು ವರ್ಷಗಳಿಂದ 60 ಇಸ್ವಿಲಿ ಒಂದು ಸಿನಿಮಾ ನೋಡಿದ್ದೆ. ಬಹಳ ಒಂದು ಅದೊಂದಿಗೆ ಆಶ್ಚರ್ಯ, ಸಿನಿಮಾದಲ್ಲಿ ಒಂದು ಹಾರರ್ ಪಿಕ್ಚರ್ ಮಾಡ್ತಾರಂತ. ಆಮೇಲೆ ನೋಡಿದೆ ಕೆಲವು ವರ್ಷಗಳಿರಲಿಲ್ಲ. ಆಮೇಲೆ ಪಾತಾಳ ಮೋಹಿನಿ ಬಂತು, ಜಗನ್ ಮೋಹಿನಿ ಬಂತು ಕನ್ನಡ ಚಿತ್ರರಂಗದಲ್ಲಿ. ಈಗ ಅನೇಕ ಮೋಹಿನಿಗಳು ಬಂತು ಮತ್ತು ಎಲ್ಲ ದೆವ್ವಗಳೆಲ್ಲ ಬಂದು. ಅಂದರೆ ಒಂದೊಂದು ಚಿತ್ರದಲ್ಲೂ ಒಂದು ವೈವಿಧ್ಯತೆ ಇದೆ. ಅದರಲ್ಲೂ ನಮ್ಮ ತರುಣ ಒಂದು ಹಾರರ್ ಚಿತ್ರ ಮಾಡಿದ್ದಾರೆ. ಆ ತರುಣ ನನ್ನ ಕಂಡ್ರೆ ಒಂದೇನೋ ಒಂದು ಪ್ರೀತಿ. ಬೇರೆಯವ್ರ ದೃಷ್ಟಿಯಲ್ಲಿ ಹೇಗೋ ಏನೋ ಆ ತರುಣ, ಆದರೆ ನನ್ನ ದೃಷ್ಟಿಯಲ್ಲಿ ಏನಪ್ಪ ಅಂದರೆ ಒಂದು ಕುಟುಂಬದ ಮಧ್ಯದಲ್ಲಿ ಒಂದು ತುಂಟ ಮಗು ಓಡಾಡ್ಕೊಂಡು ಸಿಕ್ಕಾಪಟ್ಟೆ ಬ್ರೇಕ್ ಇಲ್ಲದೆ ಮಾತಾಡ್ತಿರುತ್ತಲ್ಲ ಮಗು, ಆ ಥರ ನನಗೆ ಕಾಣಿಸ್ತಾನೆ. ಆದರೆ ಒಂದು ನೇರವಾಗಿ ಮಾತಾಡ್ತಾನೆ, ಅವನಲ್ಲಿ ಏನು ಒಂದು ಕಲ್ಮಶ ಇಲ್ಲ. ನಮಗೆ ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿ ಅಣ್ಣ ಅಂತ ಕೇಳಿದಾಗ, ನಮ್ಮ ಕೆಲಸನೇ ಅದಲ್ವಾ, ಸುಮಾರು 73-74 ವರ್ಷದಿಂದ ರಂಗಭೂಮಿ ಚಿತ್ರರಂಗದಲ್ಲಿ ನಾವು ಪಾತ್ರ ಮಾಡ್ಕೊಂಡಿದ್ದೀವಲ್ಲ, ಇನ್ನೂ ಒಂದು ನಮಗೆ ಪಾತ್ರ ಮಾಡೋ ಒಂದು ತಾಕತ್ತ ಅಂದರೆ ಒಂದು ಶಕ್ತಿನ ಆ ಭಗವತಿ ಕಲ್ಪಿಸಿದಾಳೆ. ಅದು ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ, ಯಾಕೆಂದರೆ ನೀವೆಲ್ಲರೂ ಮೊದಲಿಂದ ನಮಗೆ ಪ್ರೋತ್ಸಾಹ ಕೊಟ್ಟು ಬಂದಿದ್ದೀರಿ, ಅದು ಒಂದು ಆಶೀರ್ವಾದ. ಈ ಚಿತ್ರದಲ್ಲಿ ನಾನೊಂದು ಡಾಕ್ಟರ್ ಪಾತ್ರ ಮಾಡಿದ್ದೀನಿ, ಭಾಳ ಒಂದು ಚಿಕ್ಕ ಪಾತ್ರವಾದ ಚೊಕ್ಕವಾಗಿದೆ. ಅಂದರೆ ನಮ್ಮನ್ನು ಗುರುತಿಸಿ, ಅಂದರೆ ಇಲ್ಲಿ ಇರೋ ಎಲ್ಲ ಕಲಾವಿದರು ನಮ್ಮ ಪ್ರಥಮ ಗುರುತಿಸಿ ಅವರವರಿಗೆ ತಕ್ಕಂತೆ ಪಾತ್ರಗಳನ್ನು ಕೊಟ್ಟಿದ್ದಾನೆ. ಅದು ನನ್ನ ಒಂದು ಅಭಿರುಚಿ ಅಲ್ವಾ. ಅದಲ್ಲದೆ ಈ ಚಿತ್ರ ಸಂಭಾಷಣೆ, ಕಥೆ, ನಿರ್ದೇಶಕರ ಇದೆಲ್ಲ ಮಾಡೋದು ಭಾಳ ಕಷ್ಟ ಇದೆ. ಅಂಥದ್ರಲ್ಲಿ ಎಲ್ಲವನ್ನು ಸಮಾಧಾನದಿಂದ ನೀಗಿಸ್ಕೊಂಡು ಅಷ್ಟು ಜನಗಳನ್ನು ಒಗ್ಗೂಡಿಸಿ ಈ ಚಿತ್ರ ಮಾಡಿದಾನೆ, ಅದು ಅವನ ಒಂದು ಮಹತ್ ಕಾರ್ಯ. ಅದು ಅವನ ಸಾಧನೆ ದೊಡ್ಡದು. ಆ ಚಿಕ್ಕ ವಯಸ್ಸನ್ನೇ ದೊಡ್ಡ ಸಾಧನೆ ಮಾಡಿದ್ದಾನೆ. ಭಗವಂತ ಅವನು ಒಳ್ಳೇದು ಮಾಡಲಿ. ನಮ್ಮ ಅಭಿಮಾನಿಗಳು, ಪ್ರೇಕ್ಷಕರು, ಪತ್ರಕರ್ತರು, ಮಾಧ್ಯಮದವರು ಎಲ್ಲರೂ ಸಹ ಅವನಿಗೆ ಸಾಕಷ್ಟು ಪ್ರೋತ್ಸಾಹ ಕೊಡಿ. ಯಾಕೆಂದರೆ ಅವನು ಈಗ ತಾನೇ ಚಿಗುರುತ್ತಿರೋ ಒಂದು ಗಿಡ, ಅದಕ್ಕೆ ಸಾಕಷ್ಟು ನೀವೆಲ್ಲ ಆಶೀರ್ವಾದ ನೀರು ಇದ್ರೆ ಅವನು ಚೆನ್ನಾಗಿ ಬೆಳೀತಾನೆ, ನಮ್ಮ ಚಿಕ್ಕ ಕನ್ನಡ ಚಿತ್ರರಂಗದ ಒಂದು ಆಸ್ತಿ ಆಗ್ತಾನೆ. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.